ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಹುಕ್ಕೇರಿಯ ಲಾರ್ಜ್ ಒಂದರಲ್ಲಿ ಜಮ್ಮುವಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಯೋಧ ಆತ್ಮಹತ್ಯೆ. ಪ್ರಮೋದ್ ಭುಜ್ಬಲ್ ಕಡಹಟ್ಟಿ ಆತ್ಮಹತ್ಯೆ ಮಾಡಿಕೊಂಡ ಯೋಧ. ಆತ್ಮಹತ್ಯೆಗೆ ಅನೈತಿಕ ಸಂಬಂಧವೇ ಕಾರಣ ಎಂದು ಸಂಶಯ. ಅಧಿಸೂಚನೆ ಪ್ರಕಾರ 371J ಅಡಿ ಸಿಗಬೇಕಾದ ಸವಲತ್ತುಗಳಿಗಾಗಿ ಒತ್ತಾಯ. ಈಶಾನ್ಯ ವಲಯದ ಶಿಕ್ಷಕರ ವೇದಿಕೆಯಿಂದ ಕಲಬುರಗಿಯಲ್ಲಿ ಸೆಪ್ಟೆಂಬರ್ 12 ಬೃಹತ್ ಪ್ರತಿಭಟನೆ. ವೇದಿಕೆ ಅಧ್ಯಕ್ಷರಾದ ಎಂಬಿ ಅಂಬುಲ್ಗಿ ಸುದ್ದಿಗೋಷ್ಠಿ. ಸಾವಿರಾರು ಭಕ್ತರ ಮಧ್ಯೆ ಜರುಗಿದ ಅಫ್ಜಲ್ಪುರದಲ್ಲಿ ಮಳೇಂದ್ರ ಮಠದ ಮಹೋತ್ಸವ. ಧಾರ್ಮಿಕ ಸಭೆ. ವೀರಶೈವ ಧರ್ಮ ಸಮನ್ವಯತೆ ಪ್ರತೀಕ ಮಳೇಂದ್ರ ಮಠದ ಉತ್ಸವ. ಧಾರ್ಮಿಕ ಸಭೆಯಲ್ಲಿ ಉಜ್ಜಯಿನಿಯ ಶ್ರೀ ಅಭಿಮತ. ಈಗ ವಾರ್ತೆಗಳ ವಿವರ. ಪರಿಶಿಷ್ಟ ಜಾತಿ ಉದ್ಯಮಿದಾರರ ಸಮಾವೇಶ ಕಾರ್ಯಕ್ರಮ ಕನ್ನಡ ಭವನದಲ್ಲಿ ಜರುಗಿತು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಆಯೋಜಿಸಿರುವ ಪರಿಶಿಷ್ಟ ಜಾತಿ ಉದ್ಯಮಿದಾರರ ಸಮಾವೇಶಕ್ಕೆ ಗಣ್ಯರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪರಿಶಿಷ್ಟ ಜಾತಿ ಉದ್ಯಮಿದಾರರ ಸಮಾವೇಶದ ಕಾರ್ಯಕ್ರಮ ಕುರಿತು ಬೆಳಗಾಂನ ಖ್ಯಾತ ಉದ್ಯಮಿದಾರರಾದ ಶಿವಾನಂದ್ ಅವರು ಉದ್ಯಮಿದಾರರ ಕುರಿತು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಬಿಎಲ್ ಬಿಜಸೂರ್ಪುರ್ಕರ್, ಮಂಜುನಾಥ್, ಚಂದ್ರಕಾಂತ್, ಕೆಎಫ್ ಸಿಎಸ್ ಸೇರಿದಂತೆ ಅನೇಕರು ಪಾಲ್ಗೊಂಡರು. ಅಪರಾಧೀಕರಣ ರಾಜಕೀಯ ಬೆಳೆಯುತ್ತಿರುವುದು, ರಾಜಕೀಯ ಅಪರಾಧಗಳ ಹೆಚ್ಚುತ್ತಿರುವುದು ದೇಶದ ಹಿತದೃಷ್ಟಿಯಿಂದ ಆತಂಕಕಾರಿ ಬೆಳವಣಿಗೆ ಆಗಿದೆ ಎಂದು ರಾಜ್ಯ ಭ್ರಷ್ಟಾಚಾರ ನಿರ್ಮೂಲನಾ ದಳದ ವಕ್ತಾರ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದ್ದಾರೆ. ಅಕ್ರಮ ಹಣ ಗಳಿಕೆ ಮಾಡುವವರು ಅಧಿಕಾರದಲ್ಲಿರುವುದು ದುರಂತವಾಗಿದೆ. ಗುಂಡಗಳು, ಅಪರಾಧಿಗಳು ಹಾಗೂ ಡಕಾಯಿತರು ವಾಮಮಾರ್ಗ ಚುನಾವಣೆ ಗೆಲ್ಲುತ್ತಿದ್ದಾರೆ. ಹಣ, ಹೆಂಡ ಹಂಚಿ, ತೋಳು ಹಾಗೂ ಜಾತಿ ಬಲದಿಂದ ಅಧಿಕಾರ ಚುಕ್ಕಾಣ ಹಿಡಿಯುತ್ತಿದ್ದಾರೆ. ಸೆರೆಮನೆಯಲ್ಲಿರಬೇಕಾದವರು ಅರಮನೆಯಲ್ಲಿದ್ದಾರೆ, ಅರಮನೆಯಲ್ಲಿರಬೇಕಾದವರು ಮೂಲೆ ಗುಂಪಾಗಿದ್ದಾರೆ. ಲಾಲೂ ಪ್ರಸಾದ್ ಯಾದವ್, ಪಿ ಚಿದಂಬರಂ ಮತ್ತು ಶಿವಕುಮಾರ್ ಅವರನ್ನ ಸಮಗ್ರ ತನಿಖೆಗೊಳಪಡಿಸಿ ಶಿಕ್ಷಿಸಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಎಸ್ ಭದ್ರಶೆಟ್ಟಿ ಅವರು ಪಾಲ್ಗೊಂಡಿದ್ದರು. ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆಯಡಿ ಮತ್ತು ಅಧಿಕವಾದಂತಹ ಹಣ ಸಂಗ್ರಹಣೆ, ಬೇನಾಮಿ ಆಸ್ತಿಗಳು, ಅಲ್ಲದೆ ಅಸಂಗ್ರಹ ಮಾಡಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳನ್ನು ಇದೇ ಮಾದರಿಯಲ್ಲಿ, ಚಿದಂಬರಂ ಮತ್ತು ಡಿ ಕೆ ಶಿವಕುಮಾರ್ ಮಾದರಿಯಲ್ಲಿ ಬಂಧಿಸಬೇಕು, ಸಮಗ್ರ ತನಿಖೆಗೆ ಒಳಪಡಿಸಬೇಕು. ಬಹುಶಃ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಇದುವರೆಗೆ ಎಷ್ಟು ಜನ ಶಾಸಕರು, ಸಚಿವರು ರಾಜ್ಯ ಮತ್ತು ಕೇಂದ್ರದಲ್ಲಿ ಪ್ರಭಾವಶಾಲಿಯಾಗಿ ಬೆಳೆದಿದ್ದಾರೆ, ದೀರ್ಘಕಾಲ ಅಧಿಕಾರಾವಧಿಯಲ್ಲಿದ್ದಾರೆ, ಅವರೆಲ್ಲರ ಮನೆಗಳ ಮೇಲೆ ದಾಳಿ ಮಾಡಿ ಅವರ ಬೇನಾಮಿ ಆಸ್ತಿಯನ್ನು ಮತ್ತು ಅಕ್ರಮ ಹಣ ಗಳಿಕೆ, ಅಕ್ರಮ ಹಣ ಸಂಗ್ರಹಣೆ ಮಾಡಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಧಕ್ಕೆ ಕೊಡ್ತಕ್ಕಂಥ ಇಂಥ ದುಷ್ಟಶಕ್ತಿಗಳನ್ನು ಬಂಧಿಸಿ ಈ ಎಲ್ಲ ಸಂಪತ್ತನ್ನು ತಂದು ನವದೆಹಲಿಯ ರಾಷ್ಟ್ರಪತಿ ಭವನದ ಮುಂದೆ ಸಂಗ್ರಹಿಸಿ ಬಹುಶಃ ಎಲ್ಲರಿಗೂ ಸಮಬಾಳು ಸಮಪಾಲು ನೀಡಿದರೆ ಭಾರತದ ಬಡತನ ಒಂದೇ ದಿವಸದಲ್ಲಿ ಮಾಯವಾಗ್ತದೆ. ಹುಕ್ಕೇರಿಯ ಲಾಡ್ಜ್ ಒಂದರಲ್ಲಿ ಜಮ್ಮುವಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಯೋಧ ಪ್ರಮೋದ್ ಭುಜ್ಬಲಿ ಕಡಹಟ್ಟಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಹೌದು, ಆತ್ಮಹತ್ಯೆಗೆ ಶರಣಾದ ಯೋಧ ಗೋಕಾಕ್ ತಾಲೂಕಿನ ಕೊಣ್ಣೂರಿನ 32 ವರ್ಷದ ಪ್ರಮೋದ್ ಭುಜ್ಬಲಿ ಕಡಹಟ್ಟಿ ಜಮ್ಮುವಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಯೋಧ. ಅನೈತಿಕ ಸಂಬಂಧದ ಕಾರಣ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮದುವೆಯಾಗಿದ್ರೂ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಂತೆ. ಮದುವೆ ಹೆಂಡತಿ ಇದ್ದರೂ ಅನೈತಿಕ ಸಂಬಂಧದ ಕಾರಣ ಮನೆಯಲ್ಲಿ ಜಗಳವಾಗಿತ್ತು. ಆತ್ಮಹತ್ಯೆಗೆ ಅನೈತಿಕ ಸಂಬಂಧವೇ ಎಂದು ದಟ್ಟವಾದ ಕಾರಣವಾಗಿರಬಹುದೆಂದು ಸಂಶಯ ವ್ಯಕ್ತವಾಗಿದೆ. ಈ ಘಟನೆ ಹುಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಅಧಿಸೂಚನೆ ಪ್ರಕಾರ 371J ಅಡಿ ಸಿಗಬೇಕಾದ ಸವಲತ್ತುಗಳಿಗಾಗಿ ಒತ್ತಾಯಿಸಿ ಮತ್ತು ಪ್ರತಿಭಟನಾಕಾರರನ್ನು ಬಂಧಿಸಿರುವುದನ್ನು ಖಂಡಿಸಿ ಕಲಬುರಗಿಯಲ್ಲಿ ಸೆಪ್ಟೆಂಬರ್ 12 ಬೃಹತ್ ಪ್ರತಿಭಟನೆಯನ್ನು ಈಶಾನ್ಯ ವಲಯದ ಶಿಕ್ಷಕರ ವೇದಿಕೆ ಹಮ್ಮಿಕೊಂಡಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಎಂಬಿ ಅಂಬುಲ್ಗಿ ಅವರು ತಿಳಿಸಿದರು. ಕಲಬುರಗಿ ನಗರದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 371J ಅಡಿಯಲ್ಲಿ 161 ಬಾಂಧು ಜವಾನರ ಹುದ್ದೆಗಳನ್ನು ರದ್ದುಪಡಿಸಿರುವುದನ್ನು ಪ್ರತಿಭಟಿಸಿ ನೇಮಕವಾದ 161 ಬಾಂಧು ಜವಾನರಿಗೆ ಆದೇಶ ನೀಡುವಂತೆ ಸರ್ಕಾರದ ಮೇಲೆ ಒತ್ತಡ ಹಾಕುವುದಕ್ಕಾಗಿ ದಿನಾಂಕ 6/9/2019 ಬೆಂಗಳೂರಿಗೆ ತೆರಳಿದ ಅಂಬುಲ್ಗಿ ಅವರನ್ನ ಮತ್ತು ನೇಮಕವಾದ ಅಭ್ಯರ್ಥಿಗಳನ್ನು ಬೆಂಗಳೂರಿನ ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಮುಂಜಾನೆ 7 ಗಂಟೆಗೆ ಬಂಧಿಸಿರುವುದನ್ನು ಖಂಡಿಸಿ ಹಾಗೂ 371J ಅಡಿಯಲ್ಲಿ
ನೇಮಕವಾದ ಎಲ್ಲ 161 ಬಾಂಧು ಜವಾನರಿಗೆ ಸ್ಥಳ ನಿಯುಕ್ತ ಆದೇಶ ನೀಡುವಂತೆ ಒತ್ತಾಯಿಸಿ ಸೆಪ್ಟೆಂಬರ್ 12 ಕಲಬುರಗಿಯ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಬೃಹತ್ ಮೆರವಣಿಗೆಯಲ್ಲಿ ತೆರಳಿ ಜಿಲ್ಲಾಧಿಕಾರಿಗಳ ಮತ್ತು ಪ್ರಾದೇಶಿಕ ಆಯುಕ್ತರ ಮುಖಾಂತರ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು. ಯಾವುದೇ ಸಾಮಗ್ರಿಗಳನ್ನು ಬ್ರೇಕ್ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ, ಕಾನೂನನ್ನು ಮುರಿತಕ್ಕಂಥ ಕೆಲಸನೂ ಕೂಡ ಮಾಡಿಲ್ಲ 20 ವರ್ಷಗಳ ಕರಿಯರ್ದಲ್ಲಿ. ಆದರೆ ಇದರಲ್ಲಿ ಮಾತ್ರ ಭಾಳ ವಿಶೇಷ, 1/5 ಮುಂಜಾನೆಯಿಂದ ಪ್ರಾರಂಭ ಆಯಿತು ನಮ್ಮನ್ನು ಸಂಪರ್ಕಿಸ್ತಕ್ಕಂಥದ್ದು ಇಂಟೆಲಿಜೆನ್ಸಿ ರಿಪೋರ್ಟು. ಪ್ರತಿಯೊಂದು ಪಾಯಿಂಟಿಗೆ ಭಾಳ ಕರೆಕ್ಟಾಗಿ ಕೊಟ್ಟಿದ್ದೀವಿ. ಕೊನೆಗೆ ರೈಲ್ವೆ ಸ್ಟೇಷನ್ನಲ್ಲಿ ಮುಂಜಾನೆ 7 ಗಂಟೆ ಭಾಳ ಮಾಡಿ ನಾವು ಟ್ರೈನಿಂದ ಇಳಿದಾಗ ನಾನು ಅಲ್ಲಿ ಇರ್ತಕ್ಕಂಥ ಪೊಲೀಸರು ಆಶ್ಚರ್ಯ ಆಯಿತು, ಯಾರಿಗೋ ಕರೆಯಲಾಗಿ ಬಂದಿರೋಕ್ಕೂ ಭೇಟಿ ಆಗಲಕ್ಕಂತ ನನಗೆ ತಲೆಗ ಅದು ಕೂಡಲೇ ತಕ್ಷಣವೇ ನಮ್ಮ ಹುಡುಗರಿಗೆಲ್ಲ ಕರೆದು ಮಾತಾಡ್ಬೇಕಂತ ಫೋನ್ ಹಚ್ಚಬೇಕು ಮಡಿಗೆ ಅವ್ರ ಪೊಲೀಸ್ ಇನ್ಸ್ಪೆಕ್ಟರ್ದೆ ಫೋನ್ ಬಂತು, ಸರ್ ನೀವೆಲ್ಲಿರ್ತೀರಿ ಅಂತೇಳಿ. ನಾನು B1 ಮಂದಿ ಅಂತೀನಿ, ನಾನು ಎದುರೇ ಇರ್ತೀನಿ ಅಂತ ಎದುರೇ ಕಾಣೋದು. ಎದುರೇ ಬಂದು ಕೂಡಲೇ ಮಾತಾಡಿ ಮೆಮೋಣಮ್ ಕೊಟ್ಟಿಲ್ಲ, ಆ ಮೆಮೋಣದಲ್ಲಿ ಏನೂ ಉಪಯೋಗ ಇರಲಿಲ್ಲ. ಸರ್ ನಿಮಗೆಲ್ಲ ನಾವು ಕರ್ಕೊಂಡು ಹೋಗ್ತೀವಿ ಅಂದರು. ನಾನು ಲಾಜಿಗೆ ಹೋಗ್ಬೇಕು, ಹುಡುಗರು ಫ್ರೆಶ್ ಆಗಬೇಕು, ಇಲ್ಲ ಅವ್ರು ಇನ್ನೂ ಫ್ರೆಶ್ ಮಾಡಿಸ್ತೀವಿ ನಿಮ್ಮ ಲಾಜಿಗೆ ಬಿಡ್ತೇವೆ ನೋಡಿರಿ ಅಂದ ಕೂಡಲೇ ನಮಗೆ ತಲೆನೋವು ಬರಲಿ, ಅವ್ರು ಅರೆಸ್ಟ್ ಮಾಡ್ತಾರೆ ಅಂತೇಳಿ ಸೀದಾ ನಮಗೆ ಕರ್ಕೊಂಡು ಹೋಗಿ. ಆ ಸೀನ್ರಿ ಹೇಗಿತ್ತು ಅಂದ್ರೆ ನನಗನ್ಸ ಮಟ್ಟಿಗೆ ಈವನ್ ಕಳ್ಳರು ಕದೀಮರು ಏನಿವತ್ತ ಸಾಕಷ್ಟು ಅಂಥವ್ರಿನೂ ಕೂಡ ಇದು ಮಾಡೋದಲ್ಲ. ಅಂಥ ಒಂದು ಸನ್ನಿವೇಶದಲ್ಲಿ ಸುಮಾರು 100 ಜನರು ಪೊಲೀಸರು ಬಂದು ನಮಗೆಲ್ಲ ಕರ್ಕೊಂಡೋಗ್ರು. ಕರ್ಕೊಂಡು ಹೊರಗಡೆ ಹೋಗಿ ಪೊಲೀಸ್ ವ್ಯಾನ್ದಾಗ ಕೂಡಿದಾಗೆ ನಮಗೆ ಡೌಟ್ ಬಂತು. ಪೊಲೀಸ್ ವ್ಯಾನ್ದಾಗ ಕೂಡಿಸ್ಕೊಂಡು ಸೀದಾ ಒಂದು ಕಲ್ಯಾ ಮಂಟಪಕ್ಕೆ ಹೋಗಿ ಅಲ್ಲಿ ಬಿಟ್ಟು ಸಾರಿ ನಾವು ನಿಮಗೆಲ್ಲ ಅರೆಸ್ಟ್ ಮಾಡಿದ್ದೆ ಅಂತ. ಅರೆಸ್ಟ್ ಮಾಡಿದ್ರ ಬಗ್ಗೆ ನಮ್ಗೆ ದುಃಖಿಲ್ಲ, ಆದರೆ ಅರೆಸ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು, ಜರೂರತ್ ಏನಿತ್ತು, ನಾವೇನಾದರೂ ಬ್ರೇಕ್ ಮಾಡಿದ್ದೇವೆ ಅಥವಾ ಯಾರಿಗಾದ್ರೂ ಧಿಕ್ಕಾರ ಕೂಗಿದ್ದೇವೆ, ಏನಿಲ್ಲ ಧಿಕ್ಕಾರ ಕೂಗ್ತಕ್ಕಂಥ ಹಕ್ಕು ನಮಗಲ್ಲ, ಕೂಗಬಾರ್ದು ಅಂತಿಲ್ಲ. ನಾವು ನೇರವಾಗಿ ಮೆಮೋಂಡಮ್ ಕೊಟ್ಟು ನೀವು ಅನ್ಯಾಯ ಮಾಡಿರಿ, ಯಾಕೆ ಅನ್ಯಾಯ ಮಾಡಿರಿ ಅಂತ ಕೇಳಕ್ಕೆ ಹೋದಾಗ ಇದೇನು ಬಂಧನೆ ಮಾಡ್ತಲ್ಲ, ನಮ್ಮ ಸಂಘಟಿತರೆಲ್ಲ ಹುಡುಗರಿದ್ರು ಎಲ್ಲ ಹೆಣ್ಮಕ್ಳಿದ್ರು ಸುದೈಕ್. ನಾವೇನಾಗಿತ್ತು ಮುಂಜಾನೆ ಅಂದ್ರೆ ಎಲ್ಲರೂ ನೀವು ಸ್ನಾನ ಮಾಡಿ ಬರೋ ಅಂತ 11 ಫ್ರೀಡಮ್ ಪಾರ್ಕಿಂಗ್, ಇನ್ನು ಫ್ರೀಡಮ್ ಪಾರ್ಕಿಂಗ್ ಬಂದು ನಾವು ಅರೆಸ್ಟ್ ಮಾಡಿದ್ರೆ ಏನು ದುಃಖಿದ್ದಿಲ್ಲ. ನಮ್ಮದನ್ನು 11 ಗಂಟೆ ಮತ್ತು ಫ್ರೀಡಮ್ ಪಾರ್ಕಿಂಗ್ ಸ್ಟ್ರೈಕ್ ಇರಲ್ಲ, ಫ್ರೀಡಮ್ ಪಾರ್ಕಲ್ಲಿ ಓಸು ಮಂದಿ ಕೂಡಿ CM ಅವರಿಗೆ ಕಂದಾಯ ಮಿನಿಸ್ಟರ್ಗೆ ಮತ್ತು ಡೆಪ್ಟಿ CM ಅವ್ರಿಗೆ ಭೇಟಿ ಆಗ್ತಕ್ಕಂಥದ್ದು ಇತ್ತು. ಆದರೆ ಇಡೀ ನಮ್ಮದನ್ನು ಏನು ಅರೆಸ್ಟ್ ಮಾಡಿದ್ರಲ್ಲ, ಇದು ಎಲ್ಲಕ್ಕಿಂತ ಖಂಡನೆ. ಕೇವಲ ನಮಗೆ ಅರೆಸ್ಟ್ ಮಾಡಿದಲ್ಲ, ಸಣ್ಣ ಸಣ್ಣ ಹುಡುಗರು ಪಾಪಿ ಇವ್ರ ಗತಿ ಏನು, ಯಾರಿಗೂ ಮುಖ ಇಲ್ಲ ಈ ಕೈ ಇಲ್ಲ. ಗಡಿಭಾಗದಲ್ಲಿ ಎಲ್ಲ ಗಣೇಶ ಮಂಡಳಿಗಳು ನೆರೆ ಸಂತ್ರಸ್ತರಿಗೆ ಸಹಾಯ ಮಾಡುತ್ತಿದ್ರೆ ಈ ಮಂಡಳಿ ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಎಂಬಂತೆ ಇಲ್ಲಿಯೂ ಕೂಡ ನಡೆದಿದ್ದು ಅದೇ. ಅದು ಎಲ್ಲಿ ಅಂತೀರಾ? ಹಾಗಾದ್ರೆ ಈ ಸುದ್ದಿ ನೋಡಿ. ಹೌದು, ಈ ಘಟನೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಶಿವಾಜಿನಗರ ರಾಜ ಗಣೇಶ ಮಂಡಳಿಯವರಿಂದ. ಗಡಿಭಾಗದಲ್ಲಿ 100 ಮಂಡಳಿಗಳಿದ್ದು ಅವರು ಈ ವರ್ಷ ಜಲಪ್ರವಾಹ ಹಿನ್ನೆಲೆ 1000 ಜನರು ಮನೆ ಹೊಲ ಬೆಳೆ ದನ ಕರುಗಳು ಹಣ ಏನೆಲ್ಲ ಕಳೆದುಕೊಂಡಿದ್ದಾರೆ, ಅವರಿಗೆ ಸಹಾಯ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಆದರೆ ಇಲ್ಲಿ ಉದ್ಯೋಗಿಕ ಹಾಗೂ ಜನಪ್ರತಿನಿಧಿಗಳು ಬೀದಿ ಬೀದಿ ರಸ್ತೆ ರಸ್ತೆ ಸುತ್ತಿ ಅಂಗಡಿ ವ್ಯಾಪಾರಿ ಉದ್ಯೋಗಿಗಳಿಂದ ಕೈಚಾಚಿ ನೆರೆ ಸಂತ್ರಸ್ತರಿಗೋಸ್ಕರ ಹಣ ದಿನಬಳಕೆಯ ಸಾಮಗ್ರಿಗಳನ್ನ ಬೇಡಿ ಸಹಾಯ ಮಾಡಿದ್ರು. ಆದರೆ ಆವಾಗ ಅವರ ಹತ್ತಿರ ಹಣಕಾಸು ಇರಲಿಲ್ಲ ಅನಿಸುತ್ತದೆ. ಈಗ ಹವ್ಯಾಸಿ ಮಾಡುವ ಜನರಿಗೆ ಹಣಕಾಸು ಬೇಕಾದ ಗಣೇಶ ವಿಸರ್ಜನೆ ಮಾಡಲು ಮುಂಬೈನ ಆರ್ಕೆಸ್ಟ್ರಾ, ಕಿಲೋಮೀಟರ್ನಷ್ಟು ದೂರದಿಂದ ಕೇಳಿಸುವ ಬ್ಯಾಂಜೋ, ಮರ್ಕ್ಯೂರಿ ಲೈಟ್ ಸೆಟ್, ಪರಿಸರ ಶಬ್ದ ಮಾಲಿನ್ಯ ಮಾಡಲು ತಡರಾತ್ರಿಯವರೆಗೆ ಮೆರವಣಿಗೆ ಮಾಡಲು ಬೇಕಾದ ವ್ಯವಸ್ಥೆಯನ್ನ ಒದಗಿಸಿದ್ದಾರೆ. ನೆರೆ ಸಂತ್ರಸ್ತರಿಗೆ ತಿನ್ನಲು ಕುಳಿಲ್ಲ, ಕುಡಿಯಲು ನೀರಿಲ್ಲ, ಮನೆಯೂ ಇಲ್ಲ. ಅಂತಹ ಸಂದರ್ಭದಲ್ಲಿ ಸಹಾಯ ಮಾಡುವ ಬದಲು ಅನವಶ್ಯಕವಾಗಿ ಇಲ್ಲಿ ಹಣದ ಸುರಿಮಳೆ ಮಾಡುತ್ತಿರುವುದು ಸಾರ್ವಜನಿಕರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಜಿಲ್ಲೆಯ ಶರಣ ಸಿರ್ಸಿರಿಗಿ ಗ್ರಾಮದ ಶ್ರೀ ಶರಣಬಸವೇಶ್ವರ ದೇವಾಲಯದ 7 ದಿನಗಳ ಕಾಲ ಸತತವಾಗಿ ಶ್ರೀ ಶರಣಬಸವೇಶ್ವರ ಸಪ್ತಾಹ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿದ್ದು ಶರಣಬಸವೇಶ್ವರ ದೇವರ ಪಲ್ಲಕ್ಕಿ ಮಹೋತ್ಸವ ಎಲ್ಲರ ಕಣ್ಮನ ಸೆಳೆಯಿತು. ಹೌದು,
ಪೂಜ್ಯಶ್ರೀ ದೊಡ್ಡಪ್ಪ ಅಪ್ಪ ಹಾಗೂ ಪೂಜ್ಯಶ್ರೀ ಬಸವರಾಜ್ ಅಪ್ಪ ಅವರ ಸಹಯೋಗದಿಂದ ಕಲಬುರಗಿ ಜಿಲ್ಲೆಯ ಶರಣಸಿರಸಗಿ ಗ್ರಾಮದ ಶ್ರೀ ಶರಣಬಸವೇಶ್ವರ ದೇವಾಲಯದಲ್ಲಿ 7 ದಿನಗಳ ಕಾಲ ಸತತವಾಗಿ ಶ್ರೀ ಶರಣಬಸವೇಶ್ವರ ಸಪ್ತಾಹ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ನಡೆಯಿತು. ಶ್ರೀ ಶರಣಬಸವೇಶ್ವರ ಸಪ್ತಾಹವನ್ನ 7 ದಿನಗಳ ಕಾಲ ಓಂ ನಮ ಶಿವಾಯ ಮಂತ್ರವನ್ನ ಜಪ ಮಾಡುತ್ತಾ ಗ್ರಾಮದ ಜನರೆಲ್ಲರೂ ದಿನದ 24 ಗಂಟೆಯೂ ಸಹ ಶರಣಬಸವೇಶ್ವರ ಪ್ರಾರ್ಥನೆ ಮಾಡಿದರು. ನಿನ್ನೆ ಬೆಳಗ್ಗೆ 11 4 ಗಂಟೆಯವರೆಗೆ ಶರಣಬಸವೇಶ್ವರ ದೇವರ ಪಲ್ಲಕ್ಕಿ ಮಹೋತ್ಸವ ಜರುಗಿತು. ಲಿಂಗರಾಜ್ ಅಪ್ಪನವರು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ವಹಿಸಿದರು. ಈ ಸಪ್ತಾಹ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ದಾಸೋಹದಲ್ಲಿ ನಿರಂತರವಾಗಿ ಮಹಾಪ್ರಸಾದ ವ್ಯವಸ್ಥೆಯನ್ನ 7 ದಿನಗಳ ಕಾಲ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದ ಕುರಿತು ಶ್ರೀ ಶರಣಬಸವೇಶ್ವರ ದೇವಾಲಯದ ಕಾರ್ಯದರ್ಶಿಗಳಾದ ಶರಣಬಸಪ್ಪ ಅವರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದರು. ಈ ಸಪ್ತಾಹ ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ ಪ್ರದರ್ಶನ ಎಲ್ಲರ ಕಣ್ಮನ ಸೆಳೆಯಿತು. ಸುತ್ತೂರಿನ ಎಲ್ಲಾ ಗ್ರಾಮದ ಪುರುಷರು, ಮಹಿಳೆಯರು, ಮಕ್ಕಳು ಈ ಒಂದು ಸಪ್ತಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಶರಣ ಸಿರಸಿಗಿಯ ಶರಣಬಸವೇಶ್ವರ ದೇವರ ಕೃಪೆಗೆ ಪಾತ್ರರಾದರು. ಈ ದೇವಾಲಯದ ಭಕ್ತಾದಿಗಳಾದ ಶ್ರೀಮತಿ ಸವಿತಾ ಪಾಟೀಲ್, ಶ್ರೀಮತಿ ಪುಷ್ಪಾವತಿ ಪಾಟೀಲ್ ಹಾಗೂ ಗ್ರಾಮದ ಇತರರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಹಾಗೂ ಶರಣ ಸಿರಸಿಗಿಯ ಎಲ್ಲ ಯುವಕ ಬಳಗದವರು ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಹಾಗೂ ಗ್ರಾಮದ ಇತರೆ ಎಲ್ಲ ಪ್ರಮುಖರು ಪಾಲ್ಗೊಂಡಿದ್ದರು. ಶರಣ ಸಿರಸಿ ಗ್ರಾಮಸ್ಥರಿಗೆ ಶರಣು ಶರಣಾರ್ಥಿಗಳು. ಈ ಥರ ಶ್ರಾವಣ ಮಾಸದಲ್ಲಿ ಸಪ್ತ ಅಂತ ಬಂದಿರೋದಂದ್ರೆ ಫಸ್ಟ್ ಟೈಮ್ ನನ್ನ ಜಿಂದಗಿದಲ್ಲಿ ನೋಡಿರೋದು. ಈ ಥರ ಗ್ರಾಮ ಅಂತಂದರೆ ಈ ಥರ ಸಪ್ತ ಶ್ರಾವಣ ಮಾಸದಲ್ಲಿ ಕೊನೆಯ 7ನೇ ಸೋಮವಾರದಲ್ಲಿ ಈ ಥರ ಮಾಡ್ತಾ ಇದ್ದಾರಂದರೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಯಾಕೆಂದರೆ ಇದೇ ಥರ ಎಲ್ಲ ಗ್ರಾಮಸ್ಥರಿಗೆ ಶರಣು ಒಳ್ಳೆಯದಾಗಲಿ ಅಂತೇಳಂದು ಈ ಥರ ಜನನು ಬಂದು ಈ ಥರ ಪ್ರಸಾದ ದಾಸೋಗ ದೇವಸ್ಥಾನದ ಈ ಥರ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾವು ಪ್ರತಿ ವರ್ಷನೂ ನೋಡ್ತಾ ಇದ್ದೀವಿ, ಎಲ್ಲೆಲ್ಲ ಕಡೆ ನೋಡಿದರೂ ಈ ಥರ ನೋಡಿರಲಿಲ್ಲ. ಇದು ಶರಣ ಸಿರಸಿ ಗ್ರಾಮಸ್ಥರಿಗೆ ತುಂಬ ಸಂತೋಷವಾಗಿರೋದು ಸುದ್ದಿ. ಇದು ಶರಣು ಶರಣಾರ್ಥಿಗಳಿಗೆ ನಮಸ್ಕಾರ. ನನ್ನ ಪುಷ್ಪ, ನನ್ನ ಹೆಸರು. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸವಿತಾ ಪಾಟೀಲ್ ಅಂತೇಳಿ. ಶರಣ ಸಿರಸಿ ಗ್ರಾಮದಲ್ಲಿ ಈ ದಿನ ಸತತವಾಗಿ 7 ದಿನ ಸಪ್ತಾಹ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಶರಣಬಸವೇಶ್ವರ ಪುಣ್ಯ ಭೂಮಿಯಾದ ಶರಣ ಸಿರಸಿ ಗ್ರಾಮದಲ್ಲಿ ಸತತವಾಗಿ 7 ದಿನಗಳ ಸಪ್ತಾಹ ಮಹೋತ್ಸವವನ್ನು ಶ್ರೀ ದೊಡ್ಡಪ್ಪ ಅಪ್ಪ ಹಾಗೂ ಬಸವರಾಜ್ ಅಪ್ಪ ಅವರ ಆಶೀರ್ವಾದದೊಂದಿಗೆ ಪ್ರತಿದಿನವೂ ದಾಸೋಹ ಹಾಗೂ ನಿರಂತರವಾದ ಓಂ ನಮಃ ಶಿವ ಅನ್ನುವ ಶಬ್ದದಿಂದ ಜನ್ಮವನ್ನು ಪಾವನ ಮಾಡಿ ಇದೇ ರೀತಿಯಾಗಿ ಪ್ರತಿ ವರ್ಷವೂ ಈ ಒಂದು ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸಬೇಕಂತ ಎಲ್ಲ ಸದ್ಬದ್ಧರು ಕೊಡ್ತಾ ಹಾಗೂ ಈ ಒಂದು ಗ್ರಾಮಸ್ಥರಲ್ಲದೆ ಬೇರೆಯವರ ಗ್ರಾಮಸ್ಥರು ಬಂದು ನಮ್ಮ ಈ ಒಂದು ಸಪ್ತಾಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ಇಡೀ ಬಂಧನದಲ್ಲಿರುವ ಡಿಕೆ ಶಿವಕುಮಾರ್ಗೆ ಈ ಸ್ಥಿತಿ ಬರಲು ಸಿದ್ದರಾಮಯ್ಯನವರೇ ಪ್ರಮುಖ ಕಾರಣ ಎಂದು ನಳಿನ್ ಕುಮಾರ್ ಕಟೀಲ್ ಹೇಳಿಕೆ ಬಗ್ಗೆ ಮಾಜಿ ಸಚಿವ ಈಶ್ವರ್ ಖಂಡ್ರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಅಧ್ಯಕ್ಷರು ಕನಿಷ್ಠ ಪಕ್ಷ ಜ್ಞಾನವಿಲ್ಲದೆ ವರ್ತಿಸುತ್ತಿದ್ದಾರೆ, ರಾಜಕೀಯ ದುರುದ್ದೇಶದಿಂದ ಇಂತಹ ಹೇಳಿಕೆ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವ ಹೇಳಿಕೆ ನೀಡಿದ್ದು ಇವರಿಗೆ ಪಾಪ ಪ್ರಜ್ಞೆ ಕಾಡುತ್ತಿದೆ, ಈ ಹೇಳಿಕೆಯನ್ನ ನಾನು ಖಂಡಿಸುತ್ತೇನೆ ಎಂದು ಬೆಂಗಳೂರಿನಲ್ಲಿ ಕಟೀಲ್ ವಿರುದ್ಧ ಖಂಡ್ರೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಮತ್ತೆ ಅವರು ರಾಜ್ಯ ಸರ್ಕಾರದ ಪರವಾನಗಿ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇಂತ ಒಂದು ಸಂದರ್ಭದಲ್ಲಿ ಅವರು ರಾಜಕೀಯ ದುರುದ್ದೇಶದಿಂದ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಳ್ತಕ್ಕಂಥದ್ದು ಜನರ ಗಮನಕ್ಕೆ ಬರ್ತಾ ಇದೆ. ಜನರ ಗಮನ ಬೇರೆ ಕಡೆ ಸೆಳಿಬೇಕು ಮತ್ತು ಕಾಂಗ್ರೆಸ್ನವರ ಮೇಲೆ ಗೂಬೆ ಕೂರಿಸಬೇಕು ಅಂತ ಹೇಳಿ ಇಂಥ ಒಂದು ಬಾಲಿಶತನದ ಹೇಳಿಕೆ ಕೊಡ್ತಾ ಇದ್ದಾರೆ. ಇದು ಅವರ ಭೌತಿಕ ದಿವಾಳಿತನ ತೋರಿಸಿಕೊಡ್ತದೆ. ಇದು ಏನು ಸಾಬೀತುಪಡಿಸ್ತದೆ ಅಂತ ಹೇಳಿದ್ರೆ ಅವರ ಒಂದು ಪಾಪ ಪ್ರಜ್ಞೆ. ಅವರೇನು ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಪ್ರತಿಪಕ್ಷ ನಾಯಕರ ಧ್ವನಿಯನ್ನು ಡೌನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ವೀರಶೈವ ಧರ್ಮವು ಎಲ್ಲರಿಗೂ ಸಮಾನ ಅವಕಾಶ ನೀಡುತ್ತದೆ, ಅದು ಸಮನ್ವಯತೆಯ ಪ್ರತೀಕವಾಗಿದೆ ಎಂದು, ಜಾಗತಿಕ ಧರ್ಮ ಆಗಿದೆ ಎಂದು ಉಜ್ಜನೀಯ ಜಗದ್ಗುರು ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯರು ಭಗವತರು ಹೇಳಿದರು.
ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಮಳೇಂದ್ರ ಮಠದ ಮಹೋತ್ಸವದ ಧಾರ್ಮಿಕ ಸಭೆಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿ ಮಾತನಾಡಿದರು. ಪ್ರಪಂಚದಲ್ಲಿ ವಿವಿಧ ಧರ್ಮಗಳ ಪೈಕಿ ಮೊದಲು ಸ್ಥಾಪನೆಯಾಗಿದ್ದು ವೀರಶೈವ ಧರ್ಮ. ಯಾವುದೋ ಒಂದು ಧರ್ಮವು ಜಾಗತಿಕ ಧರ್ಮ ಆಗಬೇಕಾದ್ರೆ ಅದರಲ್ಲಿ ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕ ಪರಿಭಾಷೆಗಳಿದ್ದಾಗ ಮಾತ್ರ ಸಾಧ್ಯವಾಗುತ್ತದೆ. ವೀರಶೈವ ಧರ್ಮವು ತನ್ನ ಧರ್ಮವನ್ನ ಆರಾಧಿಸುತ್ತದೆ ಮತ್ತು ಇತರೆ ಧರ್ಮಗಳನ್ನ ಗೌರವಿಸುತ್ತದೆ ಎಂದರು. ದೇಶದಲ್ಲಿ ಈಗ ಜಾತ್ಯತೀತ ಎನ್ನುವ ಹೆಸರಿನ ಮೇಲೆ ಎಲ್ಲೆಂದರಲ್ಲಿ ಜಾತ್ಯತೀತ ನಡೆಯುತ್ತಿದೆ. ಸಮಾನತೆ ಬರುವವರೆಗೆ ದೇಶದ ಜನರ ಬದುಕು ಉದ್ದಾರವಾಗುವುದು. ತಿನ್ನುವ ಅನ್ನದಲ್ಲಿಯೂ ಕಲಬೆರಕೆ ನಡೆಯುತ್ತಿದೆ. ಆಹಾರ ಕಲಬೆರಕೆ ಮಾಡುವವರಿಗೆ ಸರ್ಕಾರ ಉಗ್ರ ಶಿಕ್ಷೆಯನ್ನ ವಿಧಿಸಬೇಕು ಎಂದು ಹೇಳಿದರು. ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್, ಜಿಲ್ಲಾ ಪಂಚಾಯತ್ ಸದಸ್ಯ ಅರುಣಕುಮಾರ್ ಪಾಟೀಲ್, ಧರ್ಮಸಭೆಯಲ್ಲಿ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು, ಸೇಡಂನ ಸದಾಶಿವ ಸ್ವಾಮಿಗಳು, ಕಾಳಗಿಯ ಶಿವಬಸವ ಶಿವಾಚಾರ್ಯರು, ರೂಡಿಗೆಯ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು, ಸರಡಿಗೆಯ ಅಪ್ಪಾರಾವ್ ದೇವಿ ಮುತ್ಯ, ದೊಡ್ಡಯ್ಯ ಸ್ವಾಮಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮುತ್ತೈದೆಯರ ಕುಂಭಕಳಸ, ಮುತ್ತಿನಾರತಿಯೊಂದಿಗೆ ರುದ್ರ ಪುರಂತರೊಡನೆ ವಾದ್ಯ ವೈಭವಗಳೊಂದಿಗೆ ಮೆರವಣಿಗೆ ನಡೆಯಿತು. ಡೊಳ್ಳಿನ ವಾದ್ಯಗಳೊಂದಿಗೆ ಕಲಾವಿದರಿಂದ ಆಕರ್ಷಕ ನೃತ್ಯಗಳು ನಡೆದವು. ಚಿಕ್ಕೋಡಿ ತಾಲೂಕಿನ ಸದಗಲ ಪಟ್ಟಣದ ದಿನನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತಿದ್ದು ಸೇತುವೆ ಸಂಚಾರಕ್ಕೆ ಅಡೆತಡೆಯಾಗಿದೆ. ಮಹಾಮಳೆ ಹಿನ್ನೆಲೆ ಕರ್ನಾಟಕದಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಸದ್ರಗ ಬೋರಗಾಮ್ ಸೇತುವೆ ಜಲಾವೃತಗೊಂಡಿದೆ. ಜಲಾವೃತಗೊಂಡಿದ ಹಿನ್ನೆಲೆ ಸಂಚಾರ ಬಂದ್ ಆಗಿದೆ. ದೂಧಗಂಗಾ ನದಿ ಭರ್ತಿ ಹಿನ್ನೆಲೆಯಲ್ಲಿ ಸೇತುವೆ ಜಲಾವೃತಗೊಂಡಿದೆ. ಚಿಕ್ಕೋಡಿ ತಾಲೂಕಿನ ಸದಗಲ ಪಟ್ಟಣದಿಂದ ದಿನನಿತ್ಯ ಸಾವಿರಾರು ವಾಹನಗಳು ಓಡಾಟವಿದ್ದು ಸೇತುವೆ ಸಂಚಾರ ಬಂದ್ ಮಾಡಲಾಗಿದೆ. ಇದರಿಂದ ಸ್ಥಳದಲ್ಲಿ SDRF ಹಾಗೂ ಅಗ್ನಿಶಾಮಕ ದಳದ ಮತ್ತು ಪೊಲೀಸರ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ ಅದ್ದೂರಿ ಮೊಹರಂ ಆಚರಣೆ ಮಾಡಿದರು. ಬಡಕಲ್ ಖಾಸಿ ಮುದ್ದಿಲೆ ಮೌಲಾಲಿ ದೇವರು ಎಂದೇ ಖ್ಯಾತಿ ಪಡೆದಿರುವ ಭಾವೈಕ್ಯತೆಗೆ ಪ್ರೇರಣೆಯಾದ ಬಡಕಲ್ ಮಸೀದಿಯಿಂದ ಅಲಾಯಿ ಪೀರ್ ಮುಂಜಾನೆ ನಸುಕಿನಲ್ಲಿ ಖುರೇಸ್ ಭಗವಾನ್ ಬೈಲಿಂಪುರ ಗಡಿ ಮಸೀದಿಗಳಿಗೆ ಪ್ರತಿಷ್ಠಾಪಿಸಿರುವ ಪೀರ್ಗಳನ್ನು ಹೊತ್ತು ಪ್ರಮುಖ ಬೀದಿಗಳಿಂದ ಕುಣಿತದೊಂದಿಗೆ ವಾದ್ಯಗಳೊಂದಿಗೆ ಅದ್ದೂರಿ ಮೆರವಣಿಗೆ ಬಡಕಲ್ ಮಸೀದಿಗೆ ಬಂದಿದ್ದರು. ಹಿಂದೂ ಮುಸ್ಲಿಂ ಬಾಂಧವರ ಸೋದರತ್ವ ಮತ್ತು ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸಿದರು. ಭಕ್ತರು ಅಲಾಯಿ ಪೀರ್ಗಳಿಗೆ ಸಕ್ಕರೆ ನೈವೇದ್ಯ, ಹೂವಿನ ಹಾರ, ಬಟ್ಟೆ ಅರ್ಪಿಸಿದ್ರು. ನಂತರ ಮೆರವಣಿಗೆಯಿಂದ ಎಲ್ಲ ಅಲಾಯಿ ಪೀರ್ಗಳು ತಮ್ಮ ತಮ್ಮ ಮಸೀದಿಗೆ ತೆರಳಿದರು. ಘಟಪ್ರಭಾ ನದಿಯಲ್ಲಿ ಮತ್ತೆ ಪ್ರವಾಹ. ಮುಧೋಳ ನಗರದಲ್ಲಿ ಪ್ರವಾಹದ ನೀರು, ಮುಧೋಳ ಯಾದವಾಡ ರಸ್ತೆ ಸಂಪರ್ಕ ಸಂಪೂರ್ಣ ಸ್ಥಗಿತವಾಗಿದೆ. ಘಟಪ್ರಭಾ ನದಿಯಲ್ಲಿ ಮತ್ತೆ ಪ್ರವಾಹ. ಮುಧೋಳ ನಗರದಲ್ಲಿ ಪ್ರವಾಹದ ನೀರು, ಮುಧೋಳ ಯಾದವಾಡ ರಸ್ತೆಯ ಸಂಪರ್ಕ ಸ್ಥಗಿತಗೊಂಡಿದೆ. ಜನರಲ್ಲಿ ಮತ್ತೆ ಆತಂಕ ಮೂಡಿದೆ. ಕೆಲ ದಿನಗಳ ಹಿಂದೆ ಬಂದ ಪ್ರವಾಹ ಜನರಲ್ಲಿ ಅಕ್ಷರಶಃ ಕಂಗಾಲಾಗಿಸಿತು. ಇದೀಗ ಮತ್ತೆ ಪ್ರವಾಹದ ಪ್ರಮಾಣ ಹೆಚ್ಚಾಗಿ ಆತಂಕ ಸೃಷ್ಟಿಸಿದೆ ಎನ್ನಲಾಗಿದೆ. ಮೋಟಾರು ವಾಹನ ನೂತನ ಕಾಯ್ದೆ ವಿರೋಧ, ಉಗ್ರಪ್ಪ ಆಕ್ರೋಶ. ದೇಶದಲ್ಲಿ ನೂತನ ಮೋಟಾರ್ ಕಾಯ್ದೆ ಜಾರಿಯಲ್ಲಿದೆ, ಇದರಿಂದ ಬಡ ವಾಹನ ಸವಾರರ ಮೇಲೆ ಬರೆ ಬಿದ್ದಿದೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ದಂಡ ವಸೂಲಿ ರೈತರ ಮೇಲೆಯೂ ಸಾಕಷ್ಟು ಪರಿಣಾಮ ಬೀರಿದೆ, ಇದನ್ನ ಕಾಂಗ್ರೆಸ್ ವಿರೋಧಿಸುತ್ತದೆ ಎಂದು ಉಗ್ರಪ್ಪ ಹೇಳಿದರು. ವೈಲೇಷನ್ಸ್ ಅನ್ನ ಮಾಡಿದ್ರೆ ಲಾಸ್ಟ್ ಟೈಮ್ 100 ರೂಪಾಯಿ ಇದ್ರೆ ಓಕೆ, ಇನ್ನೊಂದು 100 ರೂಪಾಯಿ ಜಾಸ್ತಿ ಮಾಡಬಹುದೇ ಹೊರತು
ಐದು ಟೈಮು, ಹತ್ತು ಟೈಮು, ಇಪ್ಪತ್ತು ಟೈಮ್ ಜಾಸ್ತಿ ಮಾಡಿರುವಂತದ್ದು ಇದು ವೈಜ್ಞಾನಿಕ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲೋ ಒಂದು ಕಡೆ ಯಾರು ಬಡವರಿದ್ದಾರೆ, ಯಾರು ಕೃಷಿಕರಿದ್ದಾರೆ, ರೈತರಿದ್ದಾರೆ, ಸಣ್ಣ ವ್ಯಾಪಾರಸ್ಥರಿದ್ದಾರೆ, ಈಗ ಆಟೋ ಓಡಿಸೋ ಬದುಕಿನ ಮೇಲೆ ದೊಡ್ಡ ಒಂದ್ ಸಾರಿ ಆಟೋ ಮೇಲೆ ಏನಾದ್ರೂ ಅವನಲ್ಲಿ ಅದಿಲ್ಲ ಇದಿಲ್ಲ ಅಂತ ಹೇಳಿದ್ರೆ ಅವನ ಬದುಕು ಬಹುಶಃ ಅಲ್ಲಿಗೆ ಮುಗಿಯುತ್ತೆ, ಅವನ ಬದುಕಿನ ಮೇಲೆ ಚಪ್ಪಡಿ ಕಲ್ಲನ್ನು ಎಳೆಯುವಂತ ಪರಿಸ್ಥಿತಿ ಉಂಟಾದೀತು ಅನ್ನೋದನ್ನ ನಾನು ಜನರ ನೋವು ನಲಿವುಗಳನ್ನ, ಯಾಕಂದ್ರೆ ಕೆಲವು ದಿವಸಗಳಿಂದ ಏಕದಂ ಬಂದ ತಕ್ಷಣನೇ ಇದು ಸರ್ಕಾರದ ನೀತಿ ಸರಿ ಇಲ್ಲ ಅನ್ನೋದನ್ನ ನಾವು ತೀರ್ಮಾನಕ್ಕೆ ಬರೋದು ಬೇಡ ಅಂತ ಹೇಳಿ ಜನರ ಅನಿಸಿಕೆಗಳನ್ನ ಇವತ್ತು ಗ್ರಹಿಸಿ ನಿಮ್ಮುಂದೆ ಹೇಳಿಕೆ ಬಯಸ್ತಾ ಇದ್ರೆ ರಾಜ್ಯ ಸರ್ಕಾರ ಇದರ ಬಗ್ಗೆ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು, ಉತ್ತಮ ರೋಡ್ಗಳನ್ನು ಕಲ್ಪಿಸುವಂತದ್ದಾಗಬೇಕು, ಉತ್ತಮ ಜನರಲ್ಲಿ ಈ ಟ್ರಾಫಿಕ್ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಬಗ್ಗೆ, ಲೈಸೆನ್ಸ್ ಬಗ್ಗೆ, ಮತ್ತೊಂದು ಬಗ್ಗೆ ಜಾಗೃತಿ ಉಂಟು ಮಾಡತಕ್ಕಂಥದ್ದಾಗಬೇಕು. ಸೊ ಇದರ ಜೊತೆ ಜೊತೆಗೆ ಇವತ್ತೇನು ಫೈನ್ ಇಷ್ಟೊಂದು ಎಕ್ಸಾರ್ಬಿಟೆಂಟ್ ಆಗಿ ಮಾಡಿದ್ದಾರೆ, ಸರ್ವಪಕ್ಷಗಳ ಸಭೆ ಕರೆದು ಸದಾಶಿವ ವರದಿ ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಿ ಎಂದು ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗ ವರದಿ ಜಾರಿ ಹೊರಟ ಸಮನ್ವಯ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷರು ಅಂಬಣ್ಣ ಆಲೋರಿಕರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುಮಾರು 30 ವರ್ಷಗಳಿಂದ ಒಳ ಮೀಸಲು ವರ್ಗೀಕರಿಸಿ ಸಾಮಾಜಿಕ ನ್ಯಾಯವನ್ನು ನೀಡಲು ಅರ್ಥವಾಗಿ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಇಲ್ಲಿಯವರೆಗೆ ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿಲ್ಲ. ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ. ರಾಜ್ಯ ಸರ್ಕಾರದಿಂದ ಸದಾಶಿವ ಅವರಿಗೆ ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು, ಇಲ್ಲದಿದ್ದರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವುದು ಅನಿವಾರ್ಯ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು. ಈ ಸುದ್ದಿಗೋಷ್ಠಿಯಲ್ಲಿ ಮುತ್ತಣ್ಣ ವೈ ಬೆಣ್ಣೂರ್, ಶಿವಾನಂದ್ ಬಿಸ್ನಾಳ್, ಕಾಶಿನಾಥ್ ನಂದೂರ್ಕರ್ ಸೇರಿದಂತೆ ಅನೇಕರು ಪಾಲ್ಗೊಂಡರು. ಕಾರಣಗಳೇನನ್ನೋದನ್ನ ಬಹಳ ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಹೇಳೋದಾಗಿದ್ರೆ ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಅನ್ನೋದನ್ನ ನಾವು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಪ್ರಮುಖವಾಗಿ ಈ ವರದಿ ಮಾಡೋಕ್ಕೋಸ್ಕರ ಒಂದು 10 ವರ್ಷ ಹೋರಾಟ, ವರದಿಗೆ ದುಡ್ಡು ಕೊಡಬೇಕಂತ ಒಂದು 10 ವರ್ಷ ಹೋರಾಟ, ವರದಿ ಸಿದ್ಧವಾದ ನಂತರ ಅದನ್ನು ಜಾರಿ ಮಾಡಿದ ಒಂದು 10 ವರ್ಷ ಹೋರಾಟ. ಇಡೀ ದೇಶದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದ ಹೋರಾಟ ಯಾವುದೇ ಸಮುದಾಯ ಮಾಡಿರ್ಲಿಕ್ಕಿಲ್ಲ ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಸದಾಶಿವ ಆಯೋಗದ ಕಮಿಷನ್ನ ಆಯೋಗವನ್ನು ರಚನೆ ಮಾಡ್ತದೆ, ಅದಕ್ಕೆ BJP ಸರ್ಕಾರ 12 ಕೋಟಿ ಅನುದಾನವನ್ನು ಸಮೀಕ್ಷೆಗಾಗಿ ಕೊಡ್ತದೆ. ಈ ನುಡಿದಿರ್ತಕ್ಕಂಥ JDS ಪಕ್ಷ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಸದಾಶಿವ ಆರೋಗ್ಯ ಪರವಾಗಿ ನಾನು ಹೇಳ್ತೀನಿ ಅಂತ ಹೇಳ್ತದೆ. ಈ 3 ಪಕ್ಷಗಳು ಇಷ್ಟೆಲ್ಲ ಹೇಳಿದ್ರು 30 ವರ್ಷ ನಾವ್ಯಾಕೆ ಬೀದಿಗೆ ಹೋರಾಟ ಮಾಡಬೇಕಾದ್ರೆ ಬಂಬಂತಕ್ಕಂಥ ವಿಚಾರ. 70 ವರ್ಷಗಳಿಂದ ಸ್ವಾತಂತ್ರ್ಯ ಬಂದಾಗಿನಿಂದ 370 ಆರ್ಟಿಕಲ್ ಬಗ್ಗೆ ಬಹುದೊಡ್ಡ ವಿವಾದ ಇತ್ತು. ಅದನ್ನ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ದಿನಗಳಲ್ಲಿ ಬದಲಿಸಿರ್ತಕ್ಕಂಥದ್ದು ತಮಗೂ ಗೊತ್ತಿದೆ. ಅದರ ವಿರೋಧ ಪರ ನಾನು ಮಾತಾಡ್ತಾ ಇದ್ದೀನಿ. ಅದೇ ಥರ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಕೇವಲ 2 ತಿಂಗಳಲ್ಲಿ ವರದಿಯನ್ನು ತಯಾರಿಸಿ ಕೇಂದ್ರಕ್ಕೆ ಕಳಿಸಿರ್ತಕ್ಕಂಥದ್ದು ತಮಗೂ ಗೊತ್ತಿದೆ. ಅದೇ ಥರ ಎಷ್ಟು ಸಮುದಾಯ ತಮಗಿರ್ತಕ್ಕಂಥ 3% ರಿಸರ್ವೇಷನ್ ಅನ್ನು 7.5% ಕೊಡ್ರಿ ಅಂತ 2 ತಿಂಗಳಲ್ಲಿ ಸರ್ಕಾರವನ್ನು ಗಮನಿಸಿಡಿದು ಇವತ್ತು ಸಮಿತಿ ಮಾಡಿರ್ತಕ್ಕಂಥದ್ದು ತಮಗೆ ದರ್ಶನ. ಈ ದೇಶದ ಬಹುಸಂಖ್ಯಾತರು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಈಗ ನಾವು ರಾಜ್ಯ ಸರ್ಕಾರದಿಂದ ಮಾನ್ಯತೆಗೊಳಗಾಗಿದ್ದೀವಿ. ಆ ಕಲ್ಯಾಣ ಕರ್ನಾಟಕದಲ್ಲಿ ಬಹುಸಂಖ್ಯಾತ ಸಮುದಾಯ ಶರಣ ಪರಂಪರೆಯನ್ನು ಹೊಂದಿರತಕ್ಕಂಥ ಸಮುದಾಯ, ಬಸವ ಪರಂಪರೆಗೂ 200 ವರ್ಷಗಳ ಹಿಂದೆನೆ ಮಾದಾರ ಚೆನ್ನಯ್ಯನಂಥ ಮಹಾನ್ ನಾಯಕರನ್ನ ತತ್ವ ದಾರ್ಶನಿಕರನ್ನು ಕಂಡಿರ್ತಕ್ಕಂಥ ಈ ನಾಡಿನಲ್ಲಿ ಇಡೀ ಸಮಾಜ ಸೇವೆಗೆ ಕಸ ಬೆಳೆದ್ರಿಂದಿದ್ದು ಮಲ ಎತ್ತೋದ್ರಿಂದ ಹಿಡಿದು ಬಿಟ್ಟಿ ಚಾಕರಿ ಮಾಡತಕ್ಕಂಥ ಎಲ್ಲಾ ಕೆಲಸಗಳನ್ನು ಮಾಡತಕ್ಕಂಥ ಸಮುದಾಯಕ್ಕೆ 15% ಅಲ್ಲಿ ಇರತಕ್ಕಂಥ 6% ನಂತರಿ. ಅದು ಕೇವಲ ಮಾದಿಗರಷ್ಟೇ 6% ಅಲ್ಲ, ಸದಾಶಿವರವರು ಹೇಳಿದ್ರು ಮಾದಿಗ ಸಂಬಂಧಿತ 58 ಉಪಜಾತಿಗಳು ಸೇರಿ 6%. ಅದರಲ್ಲಿ ಡೋಹಾರ್ ಬರ್ತಾರೆ, ಡಗ್ಲಿಗರು ಬರ್ತಾರೆ, ಮೋಜಿ ಸಮಾಜ ಬರ್ತದೆ. ಸಮುದಾಯ ಆಗಿರೋ ಸಂದರ್ಭದಲ್ಲಿ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯನವರು ಶೆಡ್ಡೆ ಒಂದು ಕೇಳ್ತಾರೆ, ಸದಾಶಿವ ಆಯೋಗ ಸಂವಿಧಾನದ ಚೌಕಟ್ಟಿನಲ್ಲಿದೆ, ಅದನ್ನ ಬಗೆಹರಿಸ್ರಿ, ಇಲ್ಲಿ ಚರ್ಚೆಗೆ ತರ್ರಿ, ನೀವು ಬಿಟ್ಟರೆ ನೀವು ನಾನೇ ಮಾಡ್ತೀರಿ, ನೀವು ಯಾರು ಮಾಡೋಂಗಿಲ್ಲ ಅಂತ ಸದನದಲ್ಲಿ ಶೆಡ್ಡು ಹೊಡಿತಾರೆ. ಅದನ್ನು ನಂಬಿರ್ತಕ್ಕಂಥ ಅಪಾಯಕ ನಮ್ಮ ಜನತೆ ಸಿದ್ದರಾಮಯ್ಯನವ್ರನ್ನ ಚಕ್ರಾಧಿಪತಿ ಅಂತ ಘೋಷಿಸಿ ದೊಡ್ಡ ಮಟ್ಟದ 5 ವರ್ಷದ ಆಳ್ವಿಕೆಗೆ ನಾವು ಬುನಾದಿ ಆಗ್ತೀವಿ. ಅವರು ಕೂಡ ಕೊನೆ ಹಂತದಲ್ಲಿ ಮಾಡಲಾರ್ದ್ರೆ ಯಾರು ಕುಯುಕ್ತಿಗೆ ಒಳಗಾಗುವುದು. ಅದಾದ ನಂತರ ಬಂದಿರತಕ್ಕಂಥ ಸಮ್ಮಿಶ್ರ ಸರ್ಕಾರ, ಪ್ರಿಯಾಂಕ ಖರ್ಗೆ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ 1 ವರ್ಷದ ಕಾಲ ಹೋರಾಟ ಮಾಡಿರ್ತಕ್ಕಂಥ ಅವರು ಪ್ರತಿಕ್ರಿಯಿಸಿ 2 ತಿಂಗಳು ಗಡುವು ಕೊಡ್ರಿ,
ಎರಡು ತಿಂಗಳಲ್ಲಿ ನಾವು ಬಗೆಹರಿಸ್ತೀವಿ ಅಂತ ಇಲ್ಲಿ ಹೇಳಿದ್ರು. ಪ್ರಣಾಳಿಕೆಯಲ್ಲಿ ಬರ್ಕೊಂಡವರು ಇವರು. ಇದಕ್ಕೆ ಸಾಕ್ಷಿ ಪ್ರಿಯಾಂಕ ಖರ್ಗೆ ಅವರು. ಸುಮಾರು 50 ವರ್ಷಗಳ ರಾಜಕೀಯ ಅನುಭವಿಸಿರ್ತಕ್ಕಂಥ ಈ ಭಾಗದ ಅತಿದೊಡ್ಡ ರಾಜಕೀಯ ನಾಯಕರು, ಮಹಾನ್ ನಾಯಕರು, ದಲಿತ ವರ್ಗದ ಅಂಬೇಡ್ಕರ್ ಅಂತ ಹೇಳ್ತಕ್ಕಂಥವ್ರು ಕೂಡ ಪರ್ಸನಾಗಿ ವ್ಯಕ್ತಿಗತವಾಗಿ ಅವರಲ್ಲಿ ಕೇಳಿದ್ವಿ, ಎರಡು ಸಮುದಾಯ ಒಂದಾಗಲಿಕ್ಕೆ ಒಂದು ದೊಡ್ಡ ಅವಕಾಶ ಇದೆ, ಇದನ್ನ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ವಿಶ್ಲೇಷಣೆಯಿಂದ ಇದು ನಮಗೆ ಸಂವಿಧಾನ ಸೌಲಭ್ಯಗಳು ಸಿಗಬೇಕಾಗಿರೋದನ್ನ ಮುಂದಾಳತ್ವ ವಹಿಸಂತವರಲ್ಲಿ ಪರಿಪರಿಯಾಗಿ ಬೇಡ್ಕೊಂಡ್ವಿ. ಅವರು ನೋಡೋಣ ಅಂದರು. ಪ್ರಿಯಾಂಕಾ ಖರ್ಗೆ ಅವರು ಇನ್ನೊಂದು ಸಾರಿ ಎರಡು ತಿಂಗಳಾದ ನಂತರ ಇದ್ರ ಬಗ್ಗೆ ಮಾತಾಡಲೇ ಬೇಡ, ನಾವೇ ಬಗೆಹರಿಸು ಅಂತ ಹೇಳಿದರು. ಅವು ಯಾವೂ ಆಗಲಾರ್ದರೆ ಮತ್ತೊಂದು ಸಾರಿ ಮಾದಿಗ ಸಮುದಾಯ ಬಸವ ಕಲ್ಯಾಣದ ನಿನ್ನೆಯಿಂದ ಈ ಎಲ್ಲ ಪಕ್ಷಗಳು ಮೋಸ ಮಾಡ್ತಾ ಇದ್ದಾರೆ, ಇವರು ನಂಬದೇ ಬೇಡ ಅಂತೇಳಿ ಒಂದು ವಿಶಾಲವಾಗಿರ್ತಕ್ಕಂಥ ಜನಾಂದೋಲನವನ್ನು, ಜನಜಾಗೃತಿಯವನ್ನು ನಿನ್ನೆ ಬಸವ ಕಲ್ಯಾಣದಿಂದ ಆರಂಭಿಸಿ ಇಡೀ ರಾಜ್ಯದ 30 ಜಿಲ್ಲೆಗಳಲ್ಲಿ ಸುತ್ತಾಡ್ತಾ ಇದೆ. ಅದರ ಭಾಗವಾಗಿ ಮೈಸೂರಲ್ಲಿ ನಮ್ಮ ತಂಡ ಪ್ರವಾಸಕ್ಕೆ ಹೋದಾಗ ಬೇಜವಾರ ಶ್ರೀಗಳು ನಮ್ಮ ಹೋರಾಟ ತಂಡಕ್ಕೆ ಭೇಟಿಯಾಗಿ, ಹೌದು ನಿಮ್ಮ ಸಮುದಾಯಗಳಿಗೆ ತೊಂದರೆ ಆಗಿದೆ, ನಮ್ಗೆ ಗೊತ್ತಿದೆ, ಅನ್ಯಾಯ ಆಗಿದ್ದು ಗೊತ್ತಿದೆ, ನಿಮ್ಗೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ, ವಿದ್ಯಾ ಉದ್ಯೋಗದಲ್ಲಿ ನೀವು ಬಹಳ. ಇವಿಷ್ಟು ಈವರೆಗಿನ ಸುದ್ದಿಗಳು.